ಏನೇಳಿ ಕಾಂಗ್ರೆಸ್ ಬಿಜೆಪಿ ಬರ್ಬೋದು, ಬಿಜೆಪಿ ಕಾಂಗ್ರೆಸ್ ನಿಂದ ಚುನಾವಣೆಗಳ ಅಭ್ಯರ್ಥಿಗಳ ಫೈನಲ್ ಆದ್ಮೇಲೆ ಬರ್ತಕ್ಕಂತ ವಾತಾವರಣಗಳು ಇದೆ, ಇಲ್ಲ ಅಂತ ಹೇಳಲ್ಲ. ಅವರಲ್ಲೂ ಗೊಂದಲ ಇದೆ, ಅದನ್ನೇ ನಾನು ಹೇಳಿದ್ದು. ಈ ಬಾರಿ ಎರಡು ರಾಷ್ಟ್ರೀಯ ಪಕ್ಷಗಳಲ್ಲಿ ದೊಡ್ಡ ಮಟ್ಟದ ಗೊಂದಲ ನಡೀತಾ ಇರೋದು. ನಮ್ಮಲ್ಲೂ ಒಂದು ಸಣ್ಣ ಒಂದು 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 ಕಾನ್ಸ್ಟಿಟ್ಯೂನ್ಸಿ ಗೊಂದಲ ಇದ್ರೆ ಅವರಲ್ಲಿ ನೂರಾರು ಕ್ಷೇತ್ರದ ಗೊಂದಲ ಇದೆ. ನೂರಾರು ಆಸನ ಅವೆ, ಸಿಂಹಾಸನ ನೂರಾರು ಅವೆ. ಇಲ್ಲಿ ನಮ್ದು ಒಂದೇ ಒಂದು ಸಿಂಹಾಸನಕ್ಕೆ ನಡೀತಿರೋದು, ಅಲ್ಲಿ ನೂರಾರು ಕ್ಷೇತ್ರಗಳಲ್ಲಿ ನಡೀತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಕೆಲವರಿಗೆ ನಾವು ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಕೆಲವು ಸೀಟುಗಳನ್ನು ಬಿಡಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ಅದು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ನೋಡಿ ಹೇಳ್ತೇನೆ. ಅದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಲ್ಲರ ಹಕ್ಕಿದೆ. ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾರು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಅರೆಸ್ಟ್ ಮಾಡ್ತೀವಿ ಅಂತಾರೆ. ಪ್ರತಿಭಟನೆ ಮಾಡೋ ಹಕ್ಕೂ ಇವತ್ತು ಮೊಟಕೊಳಿಸ್ತಕ್ಕಂಥ ಕೆಲಸ ನಡೀತಿದೆ. ಈಗ ಇವತ್ತು ಈ ರೀತಿಯ ಸಂಶಯ ಹುಟ್ಟಾಕಿದ್ದು ಯಾರು? ಇವರು ನಿರಂತರವಾಗಿ ಹಂತ ಹಂತವಾಗಿ ಯಾವ್ಯಾವ ರೀತಿಯಲ್ಲಿ ಚರ್ಚೆಗಳಾಗಿದೆ ನಂದಿನಿ ಮತ್ತು ಅಮೇಲಿನ ಬಗ್ಗೆ, ಇದು ಸೃಷ್ಟಿ ಮಾಡಿದ ಅವರು. ಇದ್ರ ಬಗ್ಗೆ ಉಳಿಸ್ಲಿಕ್ಕೆ ಹೋಗ್ತಕ್ಕಂಥ ಕನ್ನಡಿಗರನ್ನ ನೀವು ಬಂಧಿಸ್ತಕ್ಕಂಥದ್ದು ಇದೊಂದು ದೊಡ್ಡ ಏಕೃತ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದೆ. First.